ಎಲ್ರಿಗೂ ನಮಸ್ಕಾರ. ನಿನ್ನೆ ಅಂದರೆ 14 ತಾರೀಕು ಜೂನ್, ಅವತ್ತು KPCC ಕಚೇರಿನಲ್ಲಿ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ನಿಗಮ ಮಂಡಳಿಗಳ ಅಧ್ಯಕ್ಷರ ಸಭೆ ಕರೆದಿದ್ದರು. ಈ ಸಭೆಯಲ್ಲಿ ಮಾತಾಡ್ತಾ DK ಶಿವಕುಮಾರ್ ಅವರು ನಿಗಮ ಮಂಡಳಿಗಳ ಅಧ್ಯಕ್ಷರಿಗೆ ಹಿತವಚನ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದರೆ, ಈ ಹುದ್ದೆಗಳು ರಾಜಕಾರಣಕ್ಕೆ ಮೆಟ್ಟಿಲಾಗಿವೆ, ಹಾಗಾಗಿ ಕೈಬಾಯಿ ಶುದ್ಧ ಇಟ್ಕೊಂಡಿರಬೇಕು ಅಂತ ಹಿತವಚನ ಹೇಳಿದ್ದಾರೆ. ಮತ್ತು ಇನ್ನೂ ಮುಂದುವರೆದು, ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ 87 ಕ್ಷೇತ್ರಗಳಲ್ಲಿ ಸೋತಿದೆ, ಆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಿಗೆ ಸಹಾಯ ಆಗೋ ಥರ ಕೆಲಸ ಮಾಡಬೇಕು ಅನ್ನೋ ಹಿತವಚನ ಕೂಡ DK ಶಿವಕುಮಾರ್ ಅವರು ಹೇಳಿದ್ದಾರೆ. ನಿಗಮ ಮಂಡಳಿಗಳ ಅಧ್ಯಕ್ಷರುಗಳಿಗೆ ಈ ಮಾತುಗಳನ್ನ ಹೇಳೋದು, ನಿಗಮ ಮಂಡಳಿಗಳ ಅಧ್ಯಕ್ಷರುಗಳನ್ನ KPCC ಕಚೇರಿಯಲ್ಲಿ ಸಭೆ ಕರೆಯೋದು ತಪ್ಪೇನೂ ಅಲ್ಲ. ಯಾಕೆ ಅಂತಂದರೆ, ಈ ನಿಗಮ ಮಂಡಳಿಗಳ ಅಧ್ಯಕ್ಷರು ಯಾರಿರ್ತಾರೆ, ಅವರು ಬಹುತೇಕ ಕಾಂಗ್ರೆಸ್ ಕಾರ್ಯಕರ್ತರೇ ಆಗಿರ್ತಾರೆ. ಅಲ್ಲಿ ಹಲವಾರು ಮಂದಿ MLAಗಳಿರ್ತಾರೆ, MLCಗಳಿರ್ತಾರೆ, ಮಾಜಿ MLAಗಳಿರ್ತಾರೆ, ಮಾಜಿ MLCಗಳಿರ್ತಾರೆ, ಪಕ್ಷಕ್ಕೋಸ್ಕರ ಕೆಲಸ ಮಾಡಿದಂಥ ಕಾರ್ಯಕರ್ತರಿರ್ತಾರೆ. ಹಾಗಾಗಿ ಇವರ ಸಭೆನ KPCC ಕಚೇರಿಯಲ್ಲಿ ಕರೆದಿದ್ದಾಗಲಿ, ಅವ್ರಿಗೆ ಈ ಹಿತವಚನಗಳನ್ನ ಹೇಳಿದ್ದಾಗಲಿ ತುಂಬ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಆಘಾತಕಾರಿ ವಿಷಯ ಏನು ಅಂತಂದರೆ, KPCC ಕಚೇರಿಯಲ್ಲಿ ನಡೆದ ಈ ಸಭೆಗೆ ಅಕಾಡೆಮಿ ಮತ್ತು ಪ್ರಾಧಿಕಾರದ ಅಧ್ಯಕ್ಷರುಗಳನ್ನು ಕರೆದಿದ್ದು. ಅಕಾಡೆಮಿ ಮತ್ತು ಪ್ರಾಧಿಕಾರಗಳು ಅಂದಾಗ ನಮಗೆ ಗೊತ್ತಿದೆ, ಅದು ಪುಸ್ತಕ ಪ್ರಾಧಿಕಾರ ಆಗಿರ್ಬೋದು, ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು, ಜನಪದ ಅಕಾಡೆಮಿ ಆಗಿರ್ಬೋದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ಲಲಿತ ಕಲಾ ಅಕಾಡೆಮಿ ಆಗಿರ್ಬೋದು. ಈ ರೀತಿ ಅಕಾಡೆಮಿ ಪ್ರಾಧಿಕಾರಗಳ ಅಧ್ಯಕ್ಷರುಗಳು ಯಾರಿರ್ತಾರೆ, ಅವರು ಸಾಮಾನ್ಯವಾಗಿ ಸಾಹಿತ್ಯ, ಕಲೆ, ಸಂಸ್ಕೃತಿ, ಭಾಷೆ ಈ ರೀತಿಯ ಹಲವು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಿದವರಾಗಿರ್ತಾರೆ. ಮತ್ತು ಸಾಹಿತ್ಯ, ಸಂಸ್ಕೃತಿ, ಕಲೆ ಇತ್ಯಾದಿ ಕ್ಷೇತ್ರಗಳಲ್ಲಿ ನಮ್ಮ ಸಮಾಜ ಮಾನವೀಯ ಸಮಾಜ ಆಗಬೇಕಾದ್ರೆ ಈ ಸಾಹಿತ್ಯ, ಕಲೆ, ಸಂಸ್ಕೃತಿ ಇದನ್ನು ಸರಿಯಾದ ರೀತಿಯಲ್ಲಿ ಉಳಿಸಿ ಬೆಳೆಸುವ ಬಗ್ಗೆ ಒಂದು ಮಟ್ಟದ ಅರಿವನ್ನು ಹೊಂದಿರತಕ್ಕಂಥವರು ಸಾಮಾನ್ಯವಾಗಿ ಅಕಾಡೆಮಿಯ ಅಧ್ಯಕ್ಷರು, ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಆ ರೀತಿ ಇರೋರು ಆಯ್ಕೆ ಆದಾಗ ಮಾತ್ರ ಈ ಸಮಾಜ ಮಾನವೀಯ ಸಮಾಜವಾಗುವತ್ತ ಒಂದು ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಅಕಾಡೆಮಿ ಮತ್ತು ಪ್ರಾಧಿಕಾರಗಳ ಅಧ್ಯಕ್ಷರು ಯಾರಿರ್ತಾರೆ, ಈ ಯಾರೂ ಕೂಡ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿರಲ್ಲ, ಮತ್ತು ರಾಜಕಾರಣಿಗಳು ಆಗಿರಲ್ಲ. ಹಾಗಿರುವಾಗ KPCC ಕಚೇರಿಯಲ್ಲಿ ನಡೆದಂಥ ಕಾಂಗ್ರೆಸ್ ಪಕ್ಷದ ಸಭೆಗೆ ಅಕಾಡೆಮಿ ಮತ್ತು ಪ್ರಾಧಿಕಾರದ ಅಧ್ಯಕ್ಷರನ್ನು ಕರೆದಿದ್ದು DK ಶಿವಕುಮಾರ್ ಅವರು ಮಾಡಿದಂಥ ಅತಿ ದೊಡ್ಡ ತಪ್ಪು. ಈ ರೀತಿ ಇವರು ಮಾಡಿದ್ರಿಂದ BJP RSS ಏನು ಮಾಡ್ತಾ ಇತ್ತೋ ಅದಕ್ಕೂ ಈ ಕಾಂಗ್ರೆಸ್ ಮಾಡ್ತಾ ಇರೋದಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅಂತ ತೋರಿಸ್ಕೊಂಡಂಗಾಗ್ತದೆ. ಅಕಾಡೆಮಿ ಮತ್ತು ಪ್ರಾಧಿಕಾರದ ಅಧ್ಯಕ್ಷರುಗಳಿಗೆ ಅವ್ರದ್ದೇ ಆದ ಸ್ವಾಯತ್ತತೆ ಕೊಟ್ಟು ಅವರು ಈ ನಾಡಿನ ಸಂಸ್ಕೃತಿ, ಕಲೆ, ಸಾಹಿತ್ಯ ಉಳಿಸಿ ಬೆಳೆಸುವುದರ ಕಡೆಗೆ ಬೆಂಬಲವಾಗಿ ನಿಂತ್ಕೋಬೇಕೇ ಹೊರತು ಸರ್ಕಾರ ಈ ರೀತಿ ಪಕ್ಷದ ಕೆಲಸಗಳಿಗೆ, ಪಕ್ಷದ ಅಭಿವೃದ್ಧಿಗೆ ಇವ್ರನ್ನ ಬಳಸ್ಕೋಬಾರ್ದು. ಹೀಗಿರೋದ್ರಿಂದ DK ಶಿವಕುಮಾರ್ ಅವರು KPCC ಕಚೇರಿಯಲ್ಲಿ ನಡೆದಂಥ ಪಕ್ಷದ ಸಭೆಗೆ ಅಕಾಡೆಮಿ ಮತ್ತು ಪ್ರಾಧಿಕಾರದ ಅಧ್ಯಕ್ಷರುಗಳನ್ನ ಕರೆದಿದ್ದು ಅತ್ಯಂತ ಖಂಡನೀಯ. ಅದರಲ್ಲೂ ಮುಂದೆ ಮುಖ್ಯಮಂತ್ರಿ ಆಗಬೇಕಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರಿಗೆ ಅಕಾಡೆಮಿ ಮತ್ತು ಪ್ರಾಧಿಕಾರಗಳ ಕರ್ತವ್ಯ ಏನು, ಅವುಗಳ ರೋಲ್ ಏನು, ಅವುಗಳಿಗಿರ್ತಕ್ಕಂಥ ಗೌರವ ಏನು, ಈ ಅಕಾಡೆಮಿ ಪ್ರಾಧಿಕಾರಗಳನ್ನ ಪಕ್ಷದ ಉದ್ದೇಶಕ್ಕೆ ಬಳಸ್ಕೋಬಾರ್ದು ಅನ್ನೋ ಅರಿವು ಇರಬೇಕಾಗಿತ್ತು. ಆ ಅರಿವು ಇಲ್ಲಿ ಕಂಪ್ಲೀಟ್ಲಿ ಮಿಸ್ ಆಗಿರೋದು ಕಾಣಿಸ್ತಾ ಇದೆ. ನಿಜವಾಗಿ ಮಾಡಬೇಕಾಗಿರೋದು ಏನು ಅಂತಂದರೆ, ಅಕಾಡೆಮಿ ಮತ್ತು ಪ್ರಾಧಿಕಾರಗಳ ಅಧ್ಯಕ್ಷರುಗಳಿಗೆ ಸಲಹೆ ಸೂಚನೆಗಳನ್ನ ಪಕ್ಷದ ಕಚೇರಿ ಕರೆದುಕೊಡೋದಲ್ಲ, ವಿಧಾನಸೌಧದಲ್ಲಿ ಅಧಿಕೃತವಾಗಿ ಸರ್ಕಾರದಿಂದ ಅಧ್ಯಕ್ಷರುಗಳ ಸಭೆ ಕರೆದು ಅಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಮುಖ್ಯವಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಇದ್ದು ಈ ಅಕಾಡೆಮಿ ಪ್ರಾಧಿಕಾರದ ಅಧ್ಯಕ್ಷರುಗಳಿಂದ ಆಯಾ ಕ್ಷೇತ್ರಗಳ ಸರಿಯಾದ ಬೆಳವಣಿಗೆಗೆ ಏನೇನು ಸಲಹೆಗಳು ಬೇಕೋ, ಸೂಚನೆಗಳು ಬೇಕೋ ಅದನ್ನು ಅಧ್ಯಕ್ಷರುಗಳಿಂದ ತಗೊಂಡು ಆ ಸಲಹೆ ಸೂಚನೆಗಳನ್ನ ಆಯಾ ಇಲಾಖೆಯ ಅಧಿಕಾರಿಗಳಿಂದ ಸರಿಯಾಗಿ ಜಾರಿಯಾಗುವ ರೀತಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಸರ್ಕಾರ ಹಾಗೆ ವಿಧಾನಸೌಧದಲ್ಲಿ ಸರ್ಕಾರದಿಂದ ಈ ಅಧ್ಯಕ್ಷರುಗಳ ಸಭೆಯನ್ನು ಅಧಿಕೃತವಾಗಿ ಕರೆದು ಅವ್ರ ಹತ್ರ ಸಲಹೆ ಸೂಚನೆಗಳನ್ನ ತಗೋಬೇಕೇ ಹೊರತು KPCC ಕಚೇರಿಯಲ್ಲಿ ನಡೆದಂಥ ಸಭೆಗೆ ಅಕಾಡೆಮಿ ಪ್ರಾಧಿಕಾರದ ಅಧ್ಯಕ್ಷರುಗಳನ್ನ ಕರೆಯೋದಲ್ಲ. ಇದು DK ಶಿವಕುಮಾರ್ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಅತ್ಯಂತ ಕೆಟ್ಟ ಸಂಪ್ರದಾಯ. ಇನ್ನು ಮುಂದಕ್ಕಾದರೂ ಇದನ್ನು ಅರ್ಥ ಮಾಡಿಕೊಂಡು ಈ ಥರದನ್ನು ಅವ್ರು ನಿಲ್ಲಿಸಬೇಕಾಗ್ತದೆ. ಮತ್ತು ಇನ್ನೊಂದು ಕಡೆಯಿಂದ ನೋಡೋದಾದರೆ, DK ಶಿವಕುಮಾರ್ಗೇನು ಅವರೊಬ್ಬ ರಾಜಕಾರಣಿ, ಎಲ್ಲವನ್ನೂ ರಾಜಕಾರಣ ದೃಷ್ಟಿಯಿಂದಲೇ ನೋಡ್ತಾರೆ. ಅವ್ರಿಗೆ ಈ ಸಾಹಿತ್ಯ ಮತ್ತು ಕಲೆ ಇವುಗಳನ್ನ ಸರಿಯಾದ ದೃಷ್ಟಿಯಿಂದ ನೋಡೋದು ಗೊತ್ತಿಲ್ಲ ಅಂತಲೇ ಅನ್ಕೊಳ್ಳೋಣ. ಹಾಗಾಗಿ ಈ ಅಕಾಡೆಮಿ ಪ್ರಾಧಿಕಾರದ ಅಧ್ಯಕ್ಷರುಗಳನ್ನೂ ಕೂಡ ಮತ್ತು ಈ ಅಕಾಡೆಮಿ ಪ್ರಾಧಿಕಾರಗಳನ್ನೂ ಕೂಡ ಪಕ್ಷಕ್ಕೋಸ್ಕರ ಬಳಸ್ಕೊಳ್ಳೋಣ ಅಂತ ಕರೆದ್ಬಿಟ್ಟಿರ್ಬೋದು ಅವರು. ಆದರೆ ಅಕಾಡೆಮಿ ಮತ್ತು ಪ್ರಾಧಿಕಾರದ ಅಧ್ಯಕ್ಷರುಗಳು ಯಾರಿದ್ದಾರೆ, ಅವರಾದರೂ ಈ ಸಭೆಗೆ ಹೋಗದೇ ಇರಬೇಕಾಗಿತ್ತು.
ಕನಿಷ್ಠ ಅವರಾದರೂ ಈ ಸಭೆಗೆ ಹೋಗದೇ ಇರಬೇಕಾಗಿತ್ತು, ಆಹ್ವಾನವನ್ನು ತಿರಸ್ಕರಿಸಬೇಕಾಗಿತ್ತು, ನಾವು ಪಕ್ಷಕ್ಕೆ ಸೇರಿಲ್ಲ, ಪಕ್ಷದ ಸಭೆಗೆ ನಾವು ಬರಲ್ಲ ಅಂತ ಹೇಳಬೇಕಾಗಿತ್ತು. ಕಡೆಗೆ ಸಭೆ ಒಳಗಡೆನಾದರೂ ಈ ರೀತಿ ಕರೆದಿದ್ದಕ್ಕೆ, ಪಕ್ಷದ ಕಚೇರಿನಲ್ಲಿ ಸಭೆ ಕರೆದಿದ್ದಕ್ಕೆ ಒಂದು ವಿರೋಧವನ್ನಾದರೂ ವ್ಯಕ್ತಪಡಿಸಬೇಕಾಗಿತ್ತು, ಆ ವಿರೋಧವನ್ನು ವ್ಯಕ್ತಪಡಿಸಿರೋದು ಕಾಣಿಸ್ತಾ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ರವರು ಪಕ್ಷದ ಕಚೇರಿನಲ್ಲಿ ಪಕ್ಷದ ಸಭೆಗೆ ಅಕಾಡೆಮಿ ಮತ್ತು ಪ್ರಾಧಿಕಾರದ ಅಧ್ಯಕ್ಷರುಗಳನ್ನ ಕರೆದು ಏನು ತಪ್ಪು ಮಾಡಿದರೋ ಅದೇ ರೀತಿ ಆ ಸಭೆಗೆ ಅವರು ಕರೆದ್ರು ಅಂತ ಈ ಅಕಾಡೆಮಿ ಪ್ರಾಧಿಕಾರದ ಅಧ್ಯಕ್ಷರುಗಳು ಏನು ಹೋಗಿದ್ದಾರೆ ಅದೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿರೋದಕ್ಕಿಂತ ದೊಡ್ಡ ತಪ್ಪು ಅಂತಲೇ ಹೇಳಬೇಕಾಗ್ತದೆ ಏನು, ಅದು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಇವರು ಮಾಡಿರೋದೇ ದೊಡ್ಡ ತಪ್ಪು. ಹಾಗಾಗಿ ಇನ್ನು ಮುಂದೆಯಾದರೂ ಈ ರೀತಿಯ ತಪ್ಪುಗಳು ಮರುಕಳಿಸದೇ ಇರೋ ಥರ ಕನ್ನಡ ನಾಡಿನ ಈ ಸಮಾಜದ ಸಾಹಿತ್ಯ, ಕಲೆ, ಸಂಸ್ಕೃತಿ ಸರಿಯಾದ ರೀತಿಯಲ್ಲಿ ಉಳಿದು ಬೆಳೆಯುವ ಕಡೆಗೆ ಈ ಅಕಾಡೆಮಿ ಮತ್ತು ಪ್ರಾಧಿಕಾರದ ಅಧ್ಯಕ್ಷರುಗಳು ಕೆಲಸ ಮಾಡಬೇಕು ಮತ್ತು ಅದರ ಮೂಲಕ ಮಾನವೀಯ ಸಮಾಜವನ್ನು ಕಟ್ಟಬೇಕು ಮತ್ತು ಇಡೀ ನಮ್ಮ ರಾಜ್ಯ ಈ ವಿಷಯದಲ್ಲಿ ಮಾದರಿಯಾಗುವ ರೀತಿ ಕೆಲಸ ಮಾಡಬೇಕು. ಈ ರೀತಿ ಕೆಲಸಗಳಲ್ಲ, ಅದಕ್ಕೆ ಡಿ ಕೆ ಶಿವಕುಮಾರ್ ಅಂಥವರು ಇನ್ನು ಮುಂದಕ್ಕಾದರೂ ಈ ರೀತಿ ಮಾದರಿಯಾಗುವಂಥ ಕೆಲಸ ಅಕಾಡೆಮಿ ಅಧ್ಯಕ್ಷರುಗಳು ಪ್ರಾಧಿಕಾರದ ಅಧ್ಯಕ್ಷರುಗಳು ಏನು ಮಾಡ್ತಾರೆ ಅದಕ್ಕೆ ಪೂರಕವಾಗಿ ಬೆಂಬಲವಾಗಿ ನಿಲ್ಲಬೇಕೆ ಹೊರತು ಈ ರೀತಿ ಪಕ್ಷದ ಕೆಲಸಕ್ಕೆ ಇನ್ನು ಮುಂದಕ್ಕೆ ಬಳಸ್ಕೊಳ್ಳೋದನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ನಿಲ್ಲಿಸಬೇಕು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.